ಶ್ರೀ ಮುಕ್ತಿ ನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯ. ಆದರೆ ಮತ್ತೊಂದು ವಾರ ಬಂತು. ಇದೇ ಜುಲೈ ತಿಂಗಳ 1ನೇ ತಾರೀಕಿನಿಂದ 7ನೇ ತಾರೀಕಿನವರೆಗೆ ಈ 7 ದಿವಸಗಳಲ್ಲಿ 12 ರಾಶಿಗಳಲ್ಲಿ ಆಗಬಹುದಾದಂತಹ ಆಗುಹೋಗುಗಳ ಬಗ್ಗೆ, ಫಲಾಫಲಗಳ ಬಗ್ಗೆ, ಶುಭ ಅಶುಭ ಫಲಗಳ ಬಗ್ಗೆ ಸ್ವಲ್ಪ ಅವಲೋಕನವನ್ನು ಮಾಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಕೆಲವೊಂದು ಉತ್ತಮ ಫಲಗಳನ್ನು ನೋಡ್ತೀರಾ. ಸಣ್ಣ ಪುಟ್ಟ ಮನೆಯಲ್ಲಿ ಸಣ್ಣ ಸಮಸ್ಯೆಗಳು ಬರ್ತಕ್ಕಂಥದ್ದು ಇದೆ, ಆದರೆ ಅದೇನು ಅಂತಹ ತೀವ್ರವಾದದ್ದಲ್ಲ. ಮನೆಯಲ್ಲಿ ಯಾವುದೋ ಒಂದು ನೀವು ನಿವೇಶನವನ್ನು ಅಥವಾ ಫ್ಲ್ಯಾಟನ್ನು ಖರೀದಿ ಮಾಡೋದಕ್ಕೆ ಬಹಳಷ್ಟು ಮನೆಯಲ್ಲಿ ಚರ್ಚೆಗಳು ನಡೀತಾ ಇರುತ್ತೆ. ಈ ನಡೆಯುವಂತಹ ಕಾಲದಲ್ಲಿ ಕೆಲವರಿಗೆ ಕೆಲವು ಇಷ್ಟ ಆಗುತ್ತೆ, ಕೆಲವರಿಗೆ ಕೆಲವು ಒಪ್ಪೋದಿಲ್ಲ. ಹಾಗಾಗಿ ಅನೇಕ ರೀತಿಯ ಚರ್ಚೆಗಳು ಮತ್ತು ಕೆಲವೊಮ್ಮೆ ಮನಸ್ತಾಪಗಳು ಬರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ವಾರದಲ್ಲಿ ಆಗುವಂಥದ್ದು. ಆದರೂ ಕೂಡ ನೀವು ಪ್ರಯತ್ನ ಪಡ್ತಾ ಇರೋದು ಒಂದು ಉತ್ತಮ ಒಂದು ವಿಚಾರಕ್ಕಾಗಿ, ಆದ್ದರಿಂದ ಇವೆಲ್ಲವೂ ಸರಿ ಹೋಗುತ್ತೆ. ಇದರ ಜೊತೆಗೆ ಮನೆಯಲ್ಲಿ ತಾಯಿಯವರ ಆರೋಗ್ಯಕ್ಕಾಗಿ ಸ್ವಲ್ಪ ಹಣ ನೀರಿನಂತೆ ಖರ್ಚಾಗುವಂತಹ ಲಕ್ಷಣವೂ ಇರುತ್ತೆ. ಇದರ ಜೊತೆಗೆ ನೀವು ಮನೋರಂಜನೆಗಾಗಿ ಸಿನಿಮಾಕ್ಕೋ ನಾಟಕಕ್ಕೋ ಅಥವಾ ಹೊರಗಡೆ ಇನ್ನೆಲ್ಲಾದರೂ ಹೋಗುವಂಥದ್ದು ಇವೆಲ್ಲವೂ ಕೂಡ ಈ ವಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ಸ್ವಲ್ಪ ಸಂತೋಷವಾಗಿ ಸಮಾಧಾನಕರವಾಗಿ ಒಂದು ರೀತಿ ಕಾಣುವಂತಹ ಯೋಗ ಕೂಡ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಇದೆ. ಯಾರೆಲ್ಲ ದಿನಸಿ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು ಇರ್ತೀರಾ, ಅಂಥವರಿಗೆ ಈ ವಾರದಲ್ಲಿ ನಿಮ್ಮ ವಹಿವಾಟುಗಳೆಲ್ಲ ಕೂಡ ಹೆಚ್ಚಳವಾಗುವಂತಹ ಸಾಧ್ಯತೆ ಕೂಡ ಕಂಡುಬರುವಂಥದ್ದಿದೆ. ನಿಮ್ಮ ಒಂದು ಆದಾಯದಲ್ಲಿ ಕೂಡ ಒಂದು ರೀತಿಯ ತೃಪ್ತಿಕರವಾದಂತಹ ಆದಾಯವೂ ಕೂಡ ನಿಮಗೆ ಈ ವಾರದಲ್ಲಿ ಇರುವಂಥದ್ದಿದೆ. ಒಟ್ಟಾರೆ ಹೇಳಬೇಕು ಅಂದರೆ ಸ್ವಲ್ಪ ಹೆಚ್ಚಿನ ಒಂದು ಶುಭ ಫಲಗಳು, ಸಣ್ಣ ಪುಟ್ಟ ಶುಭ ಫಲಗಳು ಇರತಕ್ಕಂತಹ ವಾರ ಇದಾಗಿದೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಒಂದು ರೀತಿಯಲ್ಲಿ ಸ್ವಲ್ಪ ಸಮಾಧಾನಕರವಾಗಿದ್ದರೂ ಕೂಡ ನಿಮ್ಮಷ್ಟಕ್ಕೆ ನೀವೇ ಮನಸ್ಸಿಗೆ ಕೆಲವೊಂದು ಅಹಿತಕರವಾದಂತಹ ಯೋಚನೆಗಳನ್ನು ಮಾಡಿ ಮನಸ್ಸನ್ನು ಕೆಡಿಸ್ಕೊಳ್ತೀರಾ. ಮಿತ್ರರ ಜೊತೆಯಲ್ಲಿ ಹೊರಗಡೆ ಪ್ರವಾಸ ಮಾಡುವಂತಹ ಯೋಗ ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿದೆ. ಆದರೆ ನೀರಿರುವ ತಾಣಗಳಿಗೆ ಹೋದಾಗ ಮಾತ್ರ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ನೀವು ಹೆಚ್ಚಾಗಿ ಈ ವಾರದಲ್ಲಿ ನೀರಿಗೆ ಇಳಿದೇ ಇರೋದು ತುಂಬ ಕ್ಷೇಮ. ಕೇವಲ ನೀರು ಹರಿಯುವ ಜಾಗದಲ್ಲಿ ಅಂತಲೇ ಅಲ್ಲ, ಸಣ್ಣ ಪುಟ್ಟ ನೀರಿರುವಂತಹ ಜಾಗದಲ್ಲಿ ಅಥವಾ ಮಳೆ ಬಂದು ಎಲ್ಲಾದರೂ ನೀರಿದ್ದರೂ ಕೂಡ ಆ ಜಾಗದಲ್ಲಿ ಆಕಸ್ಮಿಕವಾಗಿ ಒಂದು ಸಣ್ಣದಾಗಿ ಕೂಡ ಕಾಲು ಜಾರಿ ಬೀಳಬಹುದಾದಂತಹ ಅವಕಾಶ ಕಂಡು ಬರ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಬದಲಾವಣೆಗಳು ಆಗುವಂತೆ ಇದೆ. ಸ್ವಲ್ಪ ವಾತಕ್ಕೆ ಸಂಬಂಧಪಟ್ಟಂಥದ್ದು, ವಾಯುವಿನಿಂದ ಉಂಟಾಗುವಂತಹ ನೋವುಗಳಿರ್ಬೋದು ಅಥವಾ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಥರದ್ದು, ಈ ರೀತಿ ಸಮಸ್ಯೆಗಳು ಕೂಡ ಬಹುಶಃ ಈ ವಾರದಲ್ಲಿ ನಿಮ್ಮನ್ನು ಸ್ವಲ್ಪ ಮಟ್ಟಿಗೆ ಕಾಡುವಂತಹ ಅವಕಾಶ ಇದೆ. ಆದರೆ ಈ ವಾರದಲ್ಲಿ ನಿಮಗೆ ಆದಾಯ ಚೆನ್ನಾಗಿದೆ ಮತ್ತು ಉದ್ಯೋಗಿಗಳಿಗೆ, ಸಹೋದ್ಯೋಗಿಗಳಿಗೆ, ಯಾರ ಮನೆಯಲ್ಲಿ ಒಂದು ರೀತಿಯ ಶುಭ ಕಾರ್ಯ ನಡೆಯುವಂಥ ಅವಕಾಶ ಇದೆ, ಅದಕ್ಕೆ ಕೂಡ ನೀವು ಹೋಗಬಹುದು. ಅಲ್ಲಿ ಕೂಡ ಒಂದು ಸಮಾರಂಭದಲ್ಲಿ ಸಂತೋಷವಾಗಿ ಕಾಲ ಕಳೆಯುವಂತಹ ಅವಕಾಶ ಈ ವಾರದಲ್ಲಿ ಇದೆ. ಮತ್ತು ಕುಟುಂಬದಲ್ಲಿ ಕೂಡ ಎಲ್ಲರೂ ಕೂಡ ಸಂತೋಷವಾಗಿ ಕಾಲ ಕಳೆಯುವಂತಹ ಭಾಗ್ಯ ಈ ವಾರದಲ್ಲಿ ನಿಮ್ಮ ಪಾಲಿಗಿದೆ. ಹಾಗಾಗಿ ನಿಮಗೂ ಕೂಡ ಈ ವಾರದಲ್ಲಿ ಹೆಚ್ಚಿನ ಭಾಗ ಶುಭ ಫಲವೇ ಕಂಡು ಬರ್ತಾ ಇದೆ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಪ್ರಾರಂಭದಲ್ಲಿ, ಈ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ನಷ್ಟದ ಲಕ್ಷಣಗಳು ಕಾಣುತ್ತೆ. ಸ್ವಲ್ಪ ಹಣವನ್ನು ಹೆಚ್ಚಾಗಿ ಕಳ್ಕೊಳ್ಳುವಂತಹ ಅವಕಾಶ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕರಾಗಿರಿ. ಮತ್ತು ಇದರ ಜೊತೆಗೆ ನೀವು ಈ ಒಂದು ಬರುವ ಆದಾಯವನ್ನು ಸ್ವಲ್ಪ ಹಿಡಿದಿಡುವಂತಹ ಪ್ರಯತ್ನವನ್ನು ಈ ವಾರ ಮಾಡಿ, ಇಲ್ಲ ಅಂದರೆ ಎಲ್ಲವೂ ಕೂಡ ನೀರಿನಂತೆ ಖರ್ಚಾಗಿ ಹೋಗುವ ಅವಕಾಶಗಳು ಹೆಚ್ಚು ಕಂಡುಬರುವಂತೆ ಇದೆ. ಮತ್ತು ಮನೆಯಲ್ಲಿ ಕೂಡ ಯಾವುದೋ ಒಂದು ನಿಮ್ಮ ಸಹೋದರರು ಅಥವಾ ಸಹೋದರಿಯರು ಯಾರಿಗೂ ಸಂಬಂಧಪಟ್ಟಂತಹ ಒಂದು ಮನೆಯಲ್ಲಿ ಶುಭ ಕಾರ್ಯ ನಿರ್ಣಯ ಮಾಡೋದಕ್ಕೆ ನಿಮ್ಮನ್ನು ಅವಲಂಬಿಸಿದ್ದಾರೆ. ನೀವು ಕೂತು ಸರಿಯಾಗಿ ಅವಲೋಕನವನ್ನು ಮಾಡಿ ನಿರ್ಣಯವನ್ನು ಕೊಡ್ತೀರಾ, ಅದು ಯಶಸ್ವಿಯಾಗಿ ಮುಕ್ತಾಯಕ್ಕೆ ಬರುತ್ತೆ. ಹಾಗಾಗಿ ನಿಮ್ಮ ಮುಖಾಂತರ ಒಂದು ಶುಭ ಕಾರ್ಯ ಈ ವಾರದಲ್ಲಿ ನೆರವೇರುವ ಲಕ್ಷಣ ಇದೆ. ಹಾಗಾಗಿ ನಿಮ್ಮ ಮನಸ್ಸಿಗೆ ತುಂಬ ತೃಪ್ತಿ, ಸಮಾಧಾನ ಎಲ್ಲವೂ ಕೂಡ ಕಂಡುಬರುವಂತೆ ಇದೆ. ಆದಾಯ ವ್ಯಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿದರೆ ಈ ವಾರ ಚೆನ್ನಾಗಿಯೇ ಇದೆ. ಕಟಕರಾಶಿ. ಕಟಕರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ಕಾಣುವಂತಹ ಲಕ್ಷಣಗಳಿದೆ. ಹೊಸ ಹೊಸ ಒಂದು ಯೋಜನೆಗಳು ನಿಮ್ಮ ಕೈ ಸೇರ್ತಾ ಇದೆ.
ಅದನ್ನು ಯಶಸ್ವಿಯಾಗಿ ನಡೆಸುವಲ್ಲಿ ಕೂಡ ನೀವು ಬಹಳ ಉತ್ಸುಕರಾಗಿದ್ದೀರಿ, ಅದನ್ನು ಕೂಡ ಚೆನ್ನಾಗಿ ನಡೆಸ್ತೀರಿ, ಆದಾಯವೂ ಚೆನ್ನಾಗಿ ಇರತಕ್ಕಂಥದ್ದು. ಆದರೆ ಈ ಒಂದು ರಾಶಿಯ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾರ್ಜನೆಯಲ್ಲಿ ಸಲಹೆಗಳು ಸಕಾಲಕ್ಕೆ ಸಿಕ್ಕದಿರಾ, ಕೆಲವೊಮ್ಮೆ ನೀವು ತಪ್ಪು ಹಾದಿಯನ್ನು ಹಿಡಿಯುವಂತಹ ಅವಕಾಶ ಬರುತ್ತೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಿದ್ಯಾರ್ಥಿಗಳು ವಹಿಸಬೇಕಾಗತ್ತೆ. ಇನ್ನು ಇದೇ ರಾಶಿಯಲ್ಲಿರ್ತಕ್ಕಂತಹ ಈ ಒಂದು ಕಲಾವಿದರು ಯಾರು ಇದ್ದರೆ, ಅಂದರೆ ಸಿನಿಮಾ ರಂಗದವರಿರ್ಬೋದು, ನಾಟಕ ರಂಗದವರಿರ್ಬೋದು, ಕಿರುತೆರೆಯವರಿರ್ಬೋದು, ಇವರಿಗೆ ಒಂದು ಹೆಚ್ಚಿನ ಒಂದು ಆದಾಯ ಸಿಕ್ಕುವಂತಹ ಲಕ್ಷಣ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ನೀವು ಬರುವಂತಹ ಒಂದು ಯಾವುದೇ ಒಂದು ಹೊಸ ಯೋಜನೆ ಇದ್ದರೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಸೂಕ್ತವಾದಂತಹ ಆದಾಯವನ್ನು ಮುಂಚೆಯೇ ನೀವು ನಿಗದಿ ಮಾಡಿಕೊಳ್ಳಿ, ಅದರಿಂದ ಉತ್ತಮ ಫಲಗಳನ್ನು ಕಾಣ್ತೀರಾ. ಇನ್ನು ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಮಿಶ್ರ ಫಲಗಳನ್ನು ಕಾಣುವಂತಹ ಅವಕಾಶ. ಈ ಸಿಂಹರಾಶಿಯವರು ವಾರದ ಮೊದಲ ಭಾಗದಲ್ಲಿ ಬಹಳ ಉತ್ತಮವಾದಂತಹ ಒಂದು ಸಾಧನೆಯನ್ನು ಕಾಣುವಂತಹ ಯೋಗ. ಅಕಸ್ಮಾತ್ ವಿದ್ಯಾರ್ಥಿಗಳು ಈ ಸಿಂಹರಾಶಿಯಲ್ಲಿ ಯಾರಾದರೂ ಕೂಡ ನೀವು ಫಲಿತಾಂಶಕ್ಕೆ ಕಾದಿದ್ದೇ ಆದರೆ ನಿಮ್ಮ ಒಂದು ಫಲಿತಾಂಶ ಅಗ್ರಶ್ರೇಣಿಯಲ್ಲಿ ಕಂಡುಬರುವಂತಹ ಲಕ್ಷಣ ಇದೆ. ಅಂದರೆ ನೀವು ಬಹಳ ಉತ್ತುಂಗದಲ್ಲಿ ಇರುವಂತಹ ಯೋಗ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಆದರೆ ಸ್ವಲ್ಪ ಮನೆಯಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂಥದ್ದು, ಮನೆಯಲ್ಲಿ ಯಾರಾದರೂ ಒಬ್ಬರು ಅನಾರೋಗ್ಯಕ್ಕೆ ಅಂದರೆ ಬಳಲುವಂತಹ ಅವಕಾಶಗಳು ಕಂಡು ಬರ್ತಕ್ಕಂಥದ್ದು, ಈ ಲಕ್ಷಣಗಳು ಕೂಡ ಇರುವಂಥದ್ದಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಸಿಂಹರಾಶಿಯವರು ಯಾರಾದರೂ ಇದ್ದರೆ ಅವರಿಗೆ ಸ್ವಲ್ಪ ಮಾನಸಿಕವಾಗಿ ಒತ್ತಡ ಕಂಡು ಬರುವಂತಹ ಅವಕಾಶ ಇದೆ. ನಿಮ್ಮ ತಾಯಿಯವರ ಒಂದು ಕಡೆಯಿಂದ ಬಂಧು ಬಳಗದವರು ಮನೆಗೆ ಬರುವಂತಹ ಯೋಗ ಇದೆ. ಅವರ ಜೊತೆ ಸಂತೋಷವಾಗಿ ಭಾಗವಹಿಸುವಂತಹ ಅವಕಾಶ ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಇದೆ. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಸಮಸ್ಯೆ ಕಂಡುಬಂದರೂ ಕೂಡ ವಾರವೆಲ್ಲವೂ ಕೂಡ ಬಹಳ ಅಚ್ಚುಕಟ್ಟಾಗಿ ನೆರವೇರುವಂತಹ ಅವಕಾಶಗಳಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಸ್ವಲ್ಪ ಮನಸ್ಥಿತಿ ಚೆನ್ನಾಗಿ ಕಂಡು ಬರೋದಿಲ್ಲ, ಆಲೋಚನೆಗಳಲ್ಲಿ ಮಗ್ನರಾಗಿರ್ತೀರಾ. ನೀವು ಹಿಂದೆ ಯಾವಾಗಲೋ ನಿಮ್ಮ ಪಾಲಿಗೆ ಬಂದಂತಹ ಒಂದು ಯೋಜನೆಯನ್ನು ಕೈಬಿಟ್ಟಿದ್ರಿ, ನನಗೆ ಬೇಡ ಇದು ಅಂತ ಹೇಳಿ. ಆದರೆ ಪುನಃ ಅದು ಮತ್ತೆ ನಿಮ್ಮ ಪಾಲಿಗೆ ಬರ್ತಾ ಇದೆ, ಅದನ್ನು ನೀವು ಮತ್ತೆ ಒಪ್ಕೊಳ್ತೀರಾ, ಅದು ಯಶಸ್ಸಿನ ಕಡೆ ಕೂಡ ನಡೆಯುತ್ತೆ. ಹಾಗಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡೋದು ಬೇಡ, ಧೈರ್ಯವಾಗಿ ಒಪ್ಪಿಕೊಳ್ಳಿ. ಅದರಿಂದ ಮುಂದೆ ಉತ್ತಮ ಫಲಗಳನ್ನು ಕೂಡ ನೀವು ಕಾಣ್ತೀರಾ. ಇದೇ ರಾಶಿಯಲ್ಲಿರ್ತಕ್ಕಂತಹ ಮಧುಮೇಹಿಗಳು ಯಾರಾದರೂ ಇದ್ದರೆ ಅವರಿಗೆ ಸ್ವಲ್ಪ ರಕ್ತದಲ್ಲಿ ಒಂದು ಸಕ್ಕರೆಯ ಅಂಶ ಏರುಪೇರಾಗ್ತಕ್ಕಂತಹ ಲಕ್ಷಣ ಇರುತ್ತೆ. ಅದಕ್ಕೂ ಕೂಡ ಕಾರಣ ಇದೇ ಮಾನಸಿಕ ಒತ್ತಡದಿಂದಾಗಿ. ಹಾಗಾಗಿ ಅದನ್ನು ಕೂಡ ನೀವು ಮನಸ್ಸು ಮಾಡಿದರೆ ಯಶಸ್ವಿಯಾಗಿ ನಿಭಾಯಿಸ್ಕೊಳ್ಬಹುದಾಗಿದೆ. ಜೊತೆಗೆ ಮನೆಗೆ ಒಂದು ರೀತಿಯ ನಿಮಗೆ ತುಂಬ ಜನ ಬಂಧು ಬಾಂಧವರು ಈ ವಾರದಲ್ಲಿ ಬಂದು ಹೋಗುವ ಲಕ್ಷಣಗಳು ಕಂಡು ಬರ್ತಾ ಇದೆ. ಅದರಲ್ಲಿ ಹೆಚ್ಚಿನ ಖರ್ಚಾದರೂ ಕೂಡ ಮಾನಸಿಕವಾಗಿ ತುಂಬ ಸಮಾಧಾನ, ತೃಪ್ತಿ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ನಿರೀಕ್ಷೆ ಬೇಡ, ಸ್ವಲ್ಪ ಹಣವನ್ನು ಕಳ್ಕೊಳ್ಳುವಂತಹ ಅವಕಾಶ ಕೂಡಿ ಬರ್ತಾ ಇದೆ. ಇನ್ನು ಕೆಲವರು ಯಾರೋ ಬಂದು ನಿಮ್ಮನ್ನು ದುಡ್ಡನ್ನು ಕೇಳ್ತಾರೆ, ನೀವು ಪಾಪ ಯೋ ಪಾಪ ಅಂತ ಸಹಾಯಕ್ಕೆ ಅಂತ ಕೊಡ್ತೀರಾ, ಆದರೆ ನಿಮ್ಮ ಒಂದು ಒಳ್ಳೆಯತನವನ್ನು ಅವರು ದುರುಪಯೋಗ ಮಾಡಿಕೊಳ್ತಾರೆ. ನಿಮಗೆ ಬಹುಶಃ ಈ ವಾರದಲ್ಲಿ ಯಾರಿಗಾದರೂ ಹಣವನ್ನು ಕೊಟ್ಟರೆ ಅದು ವಾಪಸ್ ಬರುವ ಲಕ್ಷಣಗಳು ಖಂಡಿತವಾಗಿಯೂ ಇರೋದಿಲ್ಲ. ಹಾಗಾಗಿ ನೀವು ಆ ನಿಟ್ಟಿನಲ್ಲಿ ಸ್ವಲ್ಪ ಯೋಚನೆಯನ್ನು ಮಾಡಬೇಕು. ಮತ್ತು ಯಾರಿಗೂ ಕೂಡ ನೀವು ಜಾಮೀನಿಗಾಗಲಿ ಅಥವಾ ಸಾಕ್ಷಿಗಾಗಲಿ ಸಹಿಯನ್ನು ಮಾಡೋದು ಈ ವಾರದಲ್ಲಿ ಬೇಡ. ಜೊತೆಗೆ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸಡನ್ನಾಗಿ ಏನೋ ಒಂದು ವ್ಯತ್ಯಾಸ ಆಗುತ್ತೆ, ಅದರಿಂದ ನಿಮಗೆ ಬಹಳ ಆತಂಕಕ್ಕೆ ಒಳಗಾಗ್ತೀರಾ. ಮತ್ತು ತಕ್ಷಣದಲ್ಲಿ ಸೂಕ್ತ ಚಿಕಿತ್ಸೆಯನ್ನು ಮಾಡಿಸಿ, ಇಲ್ಲಾಂದರೆ ಸ್ವಲ್ಪ ಸಮಸ್ಯೆಗಳು ಕಂಡು ಬರುವಂತೆ ಇದೆ. ಹಾಗಾಗಿ ತುಲಾರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಮಾನಸಿಕವಾಗಿ ತೊಳಲಾಟ ಇರತಕ್ಕಂತಹ ವಾರ, ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇದನ್ನೆಲ್ಲವನ್ನು ಕೂಡ ನಿಭಾಯಿಸಬೇಕಾಗತ್ತೆ. ಆದರೆ ಒಂದೇ ಒಂದು ಕೆಲಸವನ್ನು ಮಾಡಿ, ನೀವು ಶಿವ ದೇವಾಲಯಕ್ಕೆ ಹೋಗಿ ಹಾಲಿನ ಅಭಿಷೇಕವನ್ನು ಮಾಡಿಸಿ, ಅದರಿಂದ ನಿಮ್ಮ ಮಾನಸಿಕವಾದಂತಹ ಈ ಒತ್ತಡ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ತಗ್ಗೋದಕ್ಕೆ ಸಹಾಯ ಆಗುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವಾರ ಸ್ವಲ್ಪ ಚೆನ್ನಾಗಿಯೇ ಇದೆ. ಅದರಲ್ಲೂ ಕೂಡ ನೀವು ಬಹುಶಃ ಈ ಪಾಶ್ಚಿಮಾತ್ಯ ದೇಶಗಳವರ ಜೊತೆಯಲ್ಲಿ ವ್ಯಾಪಾರ ವ್ಯವಹಾರಗಳನ್ನು ವೃದ್ಧಿಸಿಕೊಳ್ಳುವಂತಹ ಯೋಗ ಬಹಳ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಿಂದ ಈ ಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥವರು ಇದನ್ನು ಸರಿಯಾಗಿ ಈ ಸಮಯವನ್ನು ಉಪಯೋಗಿಸ್ಕೊಳ್ಳಿ. ವಿದ್ಯಾರ್ಥಿಗಳಿಗೆ ಕೂಡ ಈ ವಾರ ಬಹಳ ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ.
ನೀವು ಹೆಚ್ಚಿನ ಒಂದು ಯಾವುದೇ ರೀತಿಯ ಆತಂಕವಿಲ್ಲದೆ ನಿರಾತಂಕವಾಗಿ ವ್ಯವಹರಿಸಿದ್ದಾದರೆ ವಿದ್ಯಾರ್ಜನೆ ಬಹಳ ಚೆನ್ನಾಗಿ ನಡೆಯುವಂತೆ ಕಂಡು ಬರ್ತಾ ಇದೆ. ಇದರ ಜೊತೆಗೆ ಯಾರಾದರೂ ಕೂಡ ಈ ಷೇರು ಮಾರ್ಕೆಟಲ್ಲಿ ನೀವು ಹೂಡಿಕೆಯನ್ನು ಮಾಡಬೇಕು ಅಂತಿದ್ದರೆ ಕೆಲವು ದಿವಸಗಳ ಹಿಂದೆ ಬೇಡ ಅಂತ ಹೇಳಿದ್ವಿ, ಆದರೆ ಈ ವಾರದಲ್ಲಿ ಮಾಡಬಹುದಾಗಿದೆ. ಆದರೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಿ ಹೆಚ್ಚಿನ ಹಣವನ್ನು ತೊಡಗಿಸೋದು ಬೇಡ, ಅಲ್ಪ ಪ್ರಮಾಣದಲ್ಲಿ ತೊಡಗಿಸಿ ಅದರಿಂದ ಖಂಡಿತವಾಗಿಯೂ ಕೂಡ ಉತ್ತಮವಾದಂತಹ ಫಲ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಇದರ ಜೊತೆಗೆ ಈ ವಾರದಲ್ಲಿ ನೀವು ಸ್ವಲ್ಪ ಹೆಚ್ಚಾಗಿ ಪ್ರಯಾಣವನ್ನು ಮಾಡೋದಕ್ಕೆ ಇಷ್ಟಪಡ್ತಕ್ಕಂಥದ್ದು, ವಾಹನವನ್ನು ಖರೀದಿ ಮಾಡೋದಕ್ಕೆ ನೀವು ವ್ಯವಹರಿಸುವಂಥದ್ದು ಇವೆಲ್ಲವೂ ಜಾಸ್ತಿ ಕಂಡು ಬರುತ್ತೆ. ಆದರೆ ನೀವು ವಾಹನವನ್ನು ಬಹುಶಃ ಖರೀದಿ ಮಾಡಿದ್ರೂ ಮಾಡ್ತೀರಾ ಈ ವಾರದಲ್ಲಿ, ಅದರಿಂದ ಅದೆಲ್ಲವೂ ಕೂಡ ಸರಾಗವಾಗಿ ನಡೆಯುತ್ತೆ. ಈ ವಾರದಲ್ಲಿ ಉತ್ತಮ ಫಲ ಕಂಡು ಬರುತ್ತೆ ಅಂತ ಗೊತ್ತಾಗಿರೋದ್ರಿಂದ ಒಳ್ಳೆಯ ಕೆಲಸಗಳು ಯಾವುದಾದ್ರೂ ಇದ್ದರೆ ಅದನ್ನೆಲ್ಲವನ್ನು ಕೂಡ ಈ ವಾರದಲ್ಲಿ ಪೂರೈಸಿಕೊಳ್ಳಿ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ಈ ವಾರ ಬಹಳ ಹೇಳಿಕೊಳ್ಳುವಂತಹ ವಾರವಲ್ಲ, ಸ್ವಲ್ಪ ನಷ್ಟದ ಕಡೆ ಈ ವಾರ ಕಂಡು ಬರ್ತಾ ಇದೆ. ನೀವು ಯಾವುದೇ ಹಣವನ್ನು ಕೂಡ ಖರ್ಚು ಮಾಡಬೇಕಾದ್ರೆ ತುಂಬ ಯೋಚನೆಯನ್ನು ಮಾಡಬೇಕು, ಯಾಕೆಂದರೆ ಆದಾಯದ ಮಟ್ಟ ಸ್ವಲ್ಪ ಕಡಿಮೆ ಆಗಿದೆ, ಖರ್ಚಿನ ಭಾಗ ಜಾಸ್ತಿ ಕಂಡು ಬರ್ತಾ ಇದೆ. ಜೊತೆಗೆ ಮನೆಯಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಹೆಚ್ಚು ವ್ಯತ್ಯಾಸವಾಗುವಂತಹ ಲಕ್ಷಣಗಳಿದೆ. ವಿದ್ಯಾರ್ಥಿಗಳಿಗೆ ತಮ್ಮ ಒಂದು ವಿದ್ಯಾರ್ಜನೆಯಲ್ಲಿ ಹಿನ್ನಡೆಯಾಗುವಂತೆ ಇದೆ. ಇದೇ ಧನಸ್ಸು ರಾಶಿಯವರು ಯಾರಾದರೂ ವಿದ್ಯಾರ್ಥಿಗಳು ವಾಹನದಲ್ಲಿ ಓಡಾಡ್ತೀರಾದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಜಾಸ್ತಿ ಸ್ಪೀಡಲ್ಲಿ ಹೋಗೋದು ಬೇಡ, ಯಾಕೆ ಅಂದರೆ ಸಣ್ಣ ಪುಟ್ಟ ಅವಘಡಗಳು ನಡೆಯುವಂತಹ ಲಕ್ಷಣ ಇದೆ. ಅದರಿಂದ ಧನಸ್ಸು ರಾಶಿಯವರು ಈ ವಾರದಲ್ಲಿ ಎಲ್ಲ ಭಾಗದಲ್ಲಿಯೂ ಉದ್ಯೋಗದಲ್ಲಿರೋರಿರ್ಬೋದು, ವ್ಯಾಪಾರ ಮಾಡ್ತಕ್ಕಂತಹ ಧನಸ್ಸು ರಾಶಿಯವರಿದ್ದರೆ ನೀವು ಹೆಚ್ಚಿನ ಮಾಲನ್ನು ಕೊಂಡ್ಕೊಳ್ಳೋದು ಬೇಡ, ಈಗಿರುವ ಸ್ಟಾಕನ್ನೇ ಖರ್ಚು ಮಾಡೋದಕ್ಕೆ ಪ್ರಯತ್ನ ಪಡಿ. ಈ ವಾರದಲ್ಲಿ ನೀವೇನಾದರೂ ಅದನ್ನು ಹೆಚ್ಚಾಗಿ ಪರ್ಚೇಸ್ ಮಾಡಿದ್ದೇ ಆದರೆ ಅದು ಬೇಗ ಖರ್ಚಾಗೋದಿಲ್ಲ, ಉಳಿದು ಹೋಗ್ಬಿಡುತ್ತೆ. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಒಂದು ಮಾಲನ್ನು ಸಂಗ್ರಹ ಮಾಡೋದು ಬೇಡ, ಇರುವಂತಹ ಸ್ಟಾಕನ್ನು ಆದಷ್ಟು ನೀವು ಖರ್ಚು ಮಾಡೋದಕ್ಕೆ ಪ್ರಯತ್ನ ಪಡಿ, ಅದಾಗೋವರೆಗೆ ನೀವು ಹೊಸ ಮಾಲನ್ನು ಕೊಂಡ್ಕೊಳ್ಳೋದು ಬೇಡ. ಹಾಗಾಗಿ ವ್ಯಾಪಾರದವರಿರ್ಬೋದು, ವ್ಯವಹಾರದವರಿರ್ಬೋದು, ಎಲ್ಲರೂ ಕೂಡ ಹೆಚ್ಚಿನ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ಕಡಲೆಬೇಳೆಯನ್ನು ಗುರುವಾರ ನೀವು ದಾನವಾಗಿ ಕೊಡ್ತಾ ಬನ್ನಿ, ಅದರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲ ಆಗುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ವಾರದಲ್ಲಿ ತುಂಬ ಉತ್ತಮವಾದಂತಹ ಫಲಗಳನ್ನು ನೋಡ್ತೀರಾ. ನೋಡಿ, ಒಬ್ಬರಿಗೆ ಬಹಳ ಸಮಸ್ಯೆ ಕಂಡು ಬರ್ತಾ ಇರುತ್ತೆ, ಒಂದು ರಾಶಿಯವರಿಗೆ ಉತ್ತಮವಾದಂತಹ ಫಲಗಳು ಸಿಗ್ತಾ ಇರುತ್ತೆ. ಈ ವಾರದಲ್ಲಿ ಮಕರ ರಾಶಿಯವರು ಬಹಳ ದೊಡ್ಡ ದೊಡ್ಡ ಸಾಧನೆಗಳನ್ನು ಕೂಡ ನೀವು ಮಾಡೋದಕ್ಕೆ ಅವಕಾಶ ಇದೆ. ಅದರಲ್ಲೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು ಒಳ್ಳೆಯ ಕೆಲಸವನ್ನು ಈ ವಾರದಲ್ಲಿ ಮಾಡಿ ಅದನ್ನು ಗುರುತಿಸುವಂತಹ ಉತ್ತಮ ಒಂದು ಫಲ ನಿಮ್ಮ ಪಾಲಿಗೆ ಸಿಕ್ಕತ್ತೆ. ಇದರ ಜೊತೆಗೆ ಯಾರಾದರೂ ಕೂಡ ಹೆಚ್ಚಿನ ಒಂದು ಆಸ್ತಿ ಸ್ಥಿರಾಸ್ತಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಡುವವರಿದ್ದರೆ ಈ ವಾರದಲ್ಲಿ ಪ್ರಯತ್ನವನ್ನು ಪಡಿ. ಆದರೆ ಈ ವಾರದಲ್ಲಿ ಸಂಪೂರ್ಣವಾಗಿ ಫಲಿಸೋದಿಲ್ಲ, ಅದು ಮುಂದೆ ಫಲಿಸೋದಕ್ಕೆ ಈ ಪ್ರಯತ್ನ ನಿಮಗೆ ಸಹಕಾರಿಯಾಗುವಂತೆ ಇರುತ್ತೆ. ಇನ್ನು ಕಲಾವಿದರು ಯಾರೆಲ್ಲ ಇರ್ತೀರಾ ಅವರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚಿನ ಒಂದು ವೇತನ ಸಿಕ್ಕುವಂತಹ ಯೋಗ ಈ ವಾರದಲ್ಲಿ ಬರುತ್ತೆ. ಹಾಗಾಗಿ ಈ ಕಲಾವಿದರು, ಅದು ರಂಗಭೂಮಿಯ ಕಲಾವಿದರಿರ್ಬೋದು ಅಥವಾ ಬೇರೆ ರೀತಿಯ ಕಲಾವಿದರಿರ್ಬೋದು, ಎಲ್ಲರಿಗೂ ಅನ್ವಯಿಸುವಂತೆ ಅವರಿಗೆ ವೇತನದಲ್ಲಿ ಸ್ವಲ್ಪ ಹೆಚ್ಚು ಆದಾಯ ಬರುವ ಲಕ್ಷಣಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಕೂಡ ಈ ವಾರದಲ್ಲಿ ಉತ್ತಮ ಫಲಗಳನ್ನು ನೋಡ್ತೀರಾ. ಜೊತೆಗೆ ದಂಪತಿಗಳಲ್ಲಿ ಬಹಳ ಸಂತೋಷಕರವಾಗಿರತಕ್ಕಂತಹ ವಾತಾವರಣ ಈ ವಾರ ಪೂರ್ಣವಾಗಿ ಇರುವಂತೆ ಇದೆ. ಹಾಗಾಗಿ ನೀವು ಈ ಒಂದು ವಾರದಲ್ಲಿ ಹೆಚ್ಚಿನ ಸುಖ ಸಂತೋಷವನ್ನು ಕಾಣೋದಕ್ಕೆ ಲಕ್ಷಣಗಳಿದೆ. ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳು ಯಾರಿದ್ದೀರಾ, ಅವರು ಪ್ರಯೋಗಾಲಯಗಳಲ್ಲಿ ನೀವು ಕೆಲಸ ಮಾಡುವಾಗ ಅದರಲ್ಲಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ನಿಮಗೆ. ಅದರಿಂದ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ವಿದ್ಯಾರ್ಜನೆಗೆ ಸಹಾಯ ಆಗುವಂತೆ ಇದೆ. ಹಾಗಾಗಿ ಈ ವಾರದಲ್ಲಿ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಫಲ ಸಿಕ್ಕುವಂತಹ ಯೋಗ ನಿಮ್ಮ ಪಾಲಿಗಿದೆ. ಜೊತೆಗೆ ಈ ಕುಂಭರಾಶಿಯವರಿಗೆ ಈ ವಾರದಲ್ಲಿ ವಿದೇಶ ಪ್ರಯಾಣ ಮಾಡಬೇಕು ಅನ್ನುವಂಥವ್ರಿಗೆ ಉತ್ತಮವಾದಂತಹ ಅವಕಾಶಗಳು ಒದಗಿ ಬರುತ್ತೆ. ಹೊಸ ಹೊಸ ಯೋಜನೆಗಳು ನಿಮ್ಮ ಕೈಗೆ ಸೇರುತ್ತೆ. ಯಾರಾದರೂ ಕೂಡ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಉತ್ತಮವಾದಂತಹ ಕಂಪೆನಿಗಳಲ್ಲಿ ಅಥವಾ ಮಲ್ಟಿನ್ಯಾಷನಲ್ ಕಂಪೆನಿಗಳಲ್ಲಿ ಕೂಡ ಕೆಲಸ ಸಿಕ್ಕುವಂತಹ ಯೋಗ ನಿಮಗಿದೆ. ಹಾಗಾಗಿ ಉದ್ಯೋಗ ಇಲ್ಲದೆ ಇದ್ದವರು ಈ ವಾರದಲ್ಲಿ ತೀವ್ರವಾಗಿ ಪ್ರಯತ್ನವನ್ನು ಪಡಿ, ಉತ್ತಮ ಫಲ ಸಿಕ್ಕೋದಕ್ಕೆ ಅವಕಾಶ ಆಗುತ್ತೆ. ಇದರ ಜೊತೆಗೆ ಆರೋಗ್ಯವೂ ಚೆನ್ನಾಗಿರುತ್ತೆ, ಮಾನಸಿಕ ಸ್ಥಿತಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಕುಂಭರಾಶಿಯವರಿಗೆ ಈ ವಾರ ಅದೃಷ್ಟದ ವಾರ ಅಂತ ಹೇಳ್ಬೋದು.
ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಸಾಧಾರಣವಾಗಿ ಈ ಹೆಚ್ಚು ಕಡಿಮೆ ಹಿಂದಿನ ಕೆಲವು ವಾರಗಳಿಂದ ಅವರಿಗೆ ಅಷ್ಟೊಂದು ಉತ್ತಮ ಫಲಗಳನ್ನು ಕಂಡಿರಲಿಲ್ಲ. ಆದರೆ ಈ ವಾರ ಮೀನರಾಶಿಯವರು ಉತ್ತಮವಾದಂತಹ ಯೋಗವನ್ನು ಕಾಣುವಂತಹ ದಿವಸ ನಿಮ್ಮ ಪಾಲಿಗೆ ಈಗ ಬಂದಿದೆ. ನಿಮಗೆ ಉತ್ತಮವಾದಂತಹ ಅವಕಾಶ ಹೊರದೇಶಕ್ಕೆ ಹೋಗೋಕ್ಕೆ ಸಿಗ್ತಾ ಇದೆ. ವಿಮಾನಯಾನ ಈ ವಾರದಲ್ಲಿ ನಿಮಗೆ ಹೆಚ್ಚು ಕಡಿಮೆ ಇದ್ದೇ ಇದೆ. ಹಾಗಾಗಿ ನೀವು ಯಾವುದಾದರೂ ಕೂಡ ಇದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೆ ಆದರೆ ಇದರಲ್ಲಿ ಆದಾಯವನ್ನು ಕೂಡ ನೀವು ಪಡ್ಕೊಳ್ಬಹುದಾಗಿದೆ. ಈ ಒಂದು ಮೀನರಾಶಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಯೋಗ ಇದೆ, ಉತ್ತಮ ಒಂದು ಸಲಹೆಗಳು ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಹಿರಿಯರ ಜೊತೆಯಲ್ಲಿ ಸ್ವಲ್ಪ ಒಡನಾಟವನ್ನು ಇಟ್ಕೊಳ್ಳಿ, ಅದು ನಿಮಗೆ ತುಂಬ ಸಹಕಾರಿಯಾಗತ್ತೆ. ಜೊತೆಗೆ ಮೀನರಾಶಿಯಲ್ಲಿರ್ತಕ್ಕಂತಹ ಮಹಿಳಾ ಉದ್ಯೋಗಿಗಳು ಯಾರಿರ್ತೀರಾ ಅವರಿಗೆ ಒಂದು ಕಚೇರಿಗಳಲ್ಲಿ ಉತ್ತಮವಾದಂತಹ ಒಂದು ಸ್ಥಾನ ಲಭಿಸೋದಕ್ಕೆ ಕೂಡ ಅವಕಾಶ ಇರುವಂಥದ್ದು. ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಉತ್ತಮ ಬದಲಾವಣೆಗಳು ಇರುವಂಥದ್ದು ಮತ್ತು ಬೆಳವಣಿಗೆಗಳು ಕಂಡು ಬರ್ತಕ್ಕಂಥದ್ದು. ಜೊತೆಗೆ ಸ್ವಲ್ಪ ವಯಸ್ಸಾದವರು ಯಾರಾದರೂ ಮನೆಯಲ್ಲಿ ಇದ್ದದ್ದೇ ಆದರೆ ಅವರ ಕಡೆ ಸ್ವಲ್ಪ ನೀವು ಹೆಚ್ಚಿನ ಕಾಳಜಿಯನ್ನು ವಹಿಸಿ ಹಿರಿಯರಿಗೆ ಸ್ವಲ್ಪ ಮನಸ್ಸಿಗೆ ಬೇಸರವಾಗುವಂತೆ ನಡ್ಕೊಳ್ಳುವಂಥ ಒಂದು ಅವಕಾಶವನ್ನು ಕಲ್ಪಿಸಬೇಡಿ. ಅದರಿಂದ ನಿಮ್ಮ ಮನಸ್ಸಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಉಂಟಾಗುವಂತಹ ಲಕ್ಷಣ ಇದೆ. ಹಾಗಾಗಿ ಮೀನರಾಶಿಯವರ ಮನೆಯಲ್ಲಿ ಯಾರು ವಯೋವೃದ್ಧರಿರ್ತಾರೆ ಅವರನ್ನು ಪ್ರೀತಿಯಿಂದ ಕಾಣಿ, ಚೆನ್ನಾಗಿ ನೋಡಿಕೊಳ್ಳಿ. ಅವರ ಆಶೀರ್ವಾದದಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕೃಪೆ ಸಿಕ್ಕೋದಕ್ಕೆ ಅವಕಾಶ ಆಗುತ್ತೆ. ಸ್ವಲ್ಪ ಗುರುವಿನ ಪ್ರಾರ್ಥನೆಯನ್ನು ಕೂಡ ನೀವು ಮಾಡಬೇಕಾಗತ್ತೆ. ಇವೆಲ್ಲವೂ ಕೂಡ ಈ ಒಂದು ವಾರದ, ಈ ಜುಲೈ ಮೊದಲನೇ ವಾರದ 12 ರಾಶಿಗಳ ಫಲಾಫಲಗಳು. ಯಾವುದು ಹೇಗಾದರೂ ಇರಲಿ, ಪ್ರತಿನಿತ್ಯ ಬೆಳಿಗ್ಗೆ ಮನೆಯನ್ನು ಬಿಡೋದಕ್ಕೆ ಮುಂಚೆ ನಿಮ್ಮ ಮನೆದೇವರನ್ನು, ಕುಲದೇವತೆಯನ್ನು ಅಥವಾ ನಿಮ್ಮ ಇಚ್ಛಿತ ದೈವವನ್ನು ಕೆಲವು ಕ್ಷಣಗಳ ಕಾಲ ಒಂದು ಸ್ಮರಿಸಿ ನಾಮಸ್ಮರಣೆಯನ್ನು ಮಾಡಿಕೊಂಡು ಹೋಗಿ ಅದರಿಂದ ಒಳ್ಳೆಯ ಫಲಗಳು ಸಿಕ್ಕೋದಕ್ಕೆ ಅವಕಾಶ ಆಗುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನು ಲೈಕ್ ಮಾಡಿ ಫಾಲೋ ಮಾಡಿ.